ನಮಸ್ಕಾರ ವೀಕ್ಷಕರೆ. ದೊಡ್ಡಗೌಡ್ರ ಕುಟುಂಬದಲ್ಲಿ ಎಲ್ಲವೂ ಸರಿಯಿಲ್ಲ. ಭವಾನಿ ಬಗ್ಗೆ ಕುಮಾರಸ್ವಾಮಿ ಕತ್ತಿ ಮಸಿತಾ ಇರೋದು ಯಾಕೆ, ಈ ಕುಟುಂಬದ ರಾಜಕೀಯ ಇತಿಹಾಸ ಏನು ಹೇಳುತ್ತೆ ಅನ್ನೋದನ್ನ ನಮ್ಮ ಅನ್ಫಿಲ್ಟರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳ್ತಾ ಹೋಗ್ತೀವಿ. ಭವಾನಿ ರೇವಣ್ಣ ಅವರು ಕುಮಾರಸ್ವಾಮಿ ಅವರನ್ನ ಎದುರು ಹಾಕೊಂಡಿದ್ದಾರೆ, ತಮಗ್ ತಾವೇ ಟಿಕೆಟ್ ಘೋಷಿಸ್ಕೊಂಡು ಬಿಟ್ಟಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ಅವರು ವಿರೋಧ ಇದೆ. ಅದರ ಜೊತೆಗೆ ದೇವೇಗೌಡರು ಯಾರ ಪರ ನಿಲ್ತಾರೆ ಅನ್ನೋ ಕುತೂಹಲ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಈಗ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ ಅಂದ್ರೆ ಅದು ರಾಜ್ಯ ರಾಜಕೀಯದಲ್ಲಿ ತನ್ನದೇ ಆದ ಹಿಡಿತ ಹೊಂದಿರುವ, ಪ್ರಭಾವ ಹೊಂದಿರುವ ಕುಟುಂಬ. ದೇವೇಗೌಡರು ರಾಜ್ಯಸಭಾ ಸದಸ್ಯರಾದ್ರೆ ಅವರ ಇಬ್ಬರು ಪುತ್ರರು ಶಾಸಕರು, ಸೊಸೆ ಅನಿತಾ ಕುಮಾರಸ್ವಾಮಿ ಕೂಡ ಶಾಸಕಿ. ಈ ಕಡೆ ಮೊಮ್ಮಕ್ಕಳಾದ ಪ್ರಜ್ವಲ್ ಸಂಸದರಾದ್ರೆ ಮತ್ತೊಬ್ಬ ಮೊಮ್ಮಗ ಸೂರಜ್ ರೇವಣ್ಣ ವಿಧಾನ ಪರಿಷತ್ನ ಸದಸ್ಯ. ಇನ್ನು ಮತ್ತೊಬ್ರು ಸೊಸೆ ಭವಾನಿ ರೇವಣ್ಣ ಈ ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದವರು. ದೇವೇಗೌಡರ ಬೀಗರಾದ ಡಿಸಿ ತಮ್ಮಣ್ಣ ಶಾಸಕರಾಗಿದ್ರೆ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರ ತಮ್ಮ ಸಿಎನ್ ಬಾಲಕೃಷ್ಣ ಕೂಡ ಶಾಸಕರು. ಯಪ್ಪ, ಇಷ್ಟೊಂದು ಜನ ಎಂಎಲ್ಎ ಎಂಎಲ್ಸಿ ಎಂಪಿಗಳಿದ್ದಾರ ಅವ್ರ ಮನೆಯಲ್ಲಿ ಅಂತ ನೀವು ಕೇಳಬಹುದು. ಹುಡುಕಿದ್ರೆ ಇನ್ನೂ ಸಿಗ್ತಾರ ಬಿಡಿ. ಈ ವಿಷಯ ಅದಲ್ಲ, ಎಲೆಕ್ಷನ್ ಸಮೀಪ ಆಗ್ತಾ ಇದ್ದ ಹಾಗೆ ದೇವೇಗೌಡರ ಕುಟುಂಬದ ಒಳಗಿನ ಜಗಳ, ಹುಳುಕು, ಹೊಟ್ಟೆ ಕಿಚ್ಚು, ಮತ್ಸರ, ಬೀದಿಗೆ ಬೀಳೋ ಎಲ್ಲ ಲಕ್ಷಣ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದ್ರೆ ದೇವೇಗೌಡರ ಕುಟುಂಬದಲ್ಲಿ ಈಗಂತದ್ ಏನಾಯ್ತಪ್ಪ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಎಲ್ಲವೂ ಸರಿ ಇದ್ದ ಅಥವಾ ಸರಿ ಇದ್ದ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಇದ್ದ ದೇವೇಗೌಡರ ಕುಟುಂಬದ ಆಂತರಿಕ ಜಗಳ ಈಗ ಜಗಜ್ಜಾಹಿರಾಗಿದೆ. ಮೊನ್ನೆ ಭವಾನಿ ರೇವಣ್ಣ ಅವರು ನಾನು ಹಾಸನ ಕ್ಷೇತ್ರದಿಂದ ಈ ಬಾರಿ ಸ್ಪರ್ಧಿಸ್ತೀನಿ ಅಂತ ಸ್ವತಃ ತಾವೇ ಘೋಷಣೆ ಮಾಡಿರೋದು, ಮತ್ತು ಅದಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟು ಟಿಕೆಟ್ ಭವಾನಿ ರೇವಣ್ಣ ಅವರಿಗಲ್ಲ, ಟಿಕೆಟ್ ಸ್ವರೂಪ್ಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಇದು ಗೌಡರ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಅಂದಹಾಗೆ ಭವಾನಿ ರೇವಣ್ಣ ಅವರು ತಮ್ಮನ್ನ ತಾವು ಹಾಸನ ಕ್ಷೇತ್ರದ ಅಭ್ಯರ್ಥಿ ಅಂತ ಘೋಷಿಸಿಕೊಳ್ಳೋದ್ರ ಹಿಂದೆ ಒಂದು ಕಾರಣ ಇದೆ. ತನ್ನ ವಿಧಾನಸೌಧ ಎಂಟ್ರಿಗೆ ಸ್ವತಃ ಮೈದುನ ಎಚ್ ಡಿ ಕುಮಾರಸ್ವಾಮಿ ಅಡ್ಗಾಲ್ ಹಾಕ್ತಾರೆ ಅನ್ನೋದು ಗೊತ್ತಿದ್ದೆ. ಭವಾನಿ ರೇವಣ್ಣ ಈ ಮಾತನಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದಹಾಗೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಎಚ್ ಡಿ ರೇವಣ್ಣ ಅವರ ಕುಟುಂಬದ ಮಧ್ಯೆ ಹಿಂದಿನಿಂದಲೂ ಮುಸುಕಿನ ಗುದ್ದಾಟ ನಡೀತಾ ಇದೆ. ಅವಕಾಶ ಸಿಕ್ಕಾಗ್ಲೆಲ್ಲ ಕುಮಾರಸ್ವಾಮಿ ಸಿಎಂ ಮಾತ್ರ, ಅವರ ಪತ್ನಿ ಅನಿತಾ, ಪುತ್ರ ನಿಖಿಲ್ ಸಿಎಂ ನಿವಾಸದಲ್ಲಿ ಮೆರೆದಾಡಿದ್ರು. ನಮ್ಗೇನ್ ಸಿಕ್ತು ಅನ್ನೋ ಕೂಗು ಭವಾನಿ ರೇವಣ್ಣ ಅವರಿಗೆ ಇದ್ದೇ ಇದೆ. ಇದರ ಜೊತೆಗೆ ಭವಾನಿ ರೇವಣ್ಣ ರಾಜಕೀಯ ಮಹತ್ವಾಕಾಂಕ್ಷಿ ಮಹಿಳೆ ಕೂಡ ಹೌದು. ರೇವಣ್ಣ ಹಾಗೂ ಕುಮಾರಸ್ವಾಮಿ ಕುಟುಂಬದ ಮಧ್ಯೆ ಯಾವೆಲ್ಲ ಸಂದರ್ಭದಲ್ಲಿ ಮುಸುಕಿನ ಗುದ್ದಾಟ ನಡೆದಿದೆ ಅನ್ನೋದನ್ನ ಒಂದ್ಸಲ ಹೇಳ್ಬಿಡ್ತೀವಿ ಬನ್ನಿ. 2018ರಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಹುಣಸೂರು ಕ್ಷೇತ್ರಕ್ಕೆ ಸಂಬಂಧಿಸಿ ಪ್ರಬಲವಾಗಿ ಕೇಳ್ಬರ್ತಾ ಇತ್ತು. ಆದ್ರೆ ಪ್ರಜ್ವಲ್ ಏನಾದ್ರೂ ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ನಮಗ್ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಅರಿತ ಎಚ್ ಡಿ ಕುಮಾರಸ್ವಾಮಿ ಪ್ರಜ್ವಲ್ ಸ್ಪರ್ಧೆಗೆ ಅವಕಾಶ ನೀಡಲಿಲ್ಲ. ಇದು ಎಚ್ ಡಿ ರೇವಣ್ಣ ಕುಟುಂಬವನ್ನ ಕೆರಳಿಸಿತ್ತು. ಇದಕ್ಕೆ ಸೇಡು ತೀರಿಸಿಕೊಳ್ಬೇಕು ಅಂತ ಕಾಯ್ತಾ ಇದ್ದ ರೇವಣ್ಣ ಫ್ಯಾಮಿಲಿ ಲೋಕಸಭಾ ಎಲೆಕ್ಷನ್ ವೇಳೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದಾಗ ಸೇಡ್ ತೀರಿಸಿಕೊಳ್ತು. ನಿಖಿಲ್ ವಿರುದ್ಧ ಸುಮಲತಾ ನಾಮಪತ್ರ ಸಲ್ಲಿಸಿದ ಬೆನ್ನಿಗೆ ರೇವಣ್ಣ ಸುಮಲತಾ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಆ ಸ್ಟೇಟ್ಮೆಂಟ್ ನಿಮ್ಗೆಲ್ಲ ನೆನಪಿರಬಹುದು, ನೆನಪಿಲ್ಲ ಅಂದ್ರೆ ನಾನು ನೆನಪು ಮಾಡಿಸ್ತೀನಿ. ಗಂಡ ಸತ್ತವಳಗ್ ರಾಜಕೀಯ ಯಾಕೆ ಅಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ರು. ನನ್ನ ಹೇಳಿಕೆಯಿಂದ ಸುಮಲತಾಗೆ ಲಾಭ ಆಗುತ್ತೆ ಅನ್ನೋದು ರೇವಣ್ಣ ಸಾಹೇಬ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದ್ದು ಮಾತನಾಡಿದ್ರು. ಆ ಮೂಲಕ ಸುಮಲತಾ ಗೆಲುವಿಗೆ ರೇವಣ್ಣ ಕಾರಣರಾಗಿದ್ರು. ಇನ್ನು ಮೊನ್ನೆ ವಿಧಾನ ಪರಿಷತ್ ಎಲೆಕ್ಷನ್ ವೇಳೆ ಡಾಕ್ಟರ್ ಸೂರಜ್ ರೇವಣ್ಣ ಅವರಿಗೆ ಟಿಕೆಟ್ ನೀಡೋದಕ್ಕೆ ಕುಮಾರಸ್ವಾಮಿ ವಿರೋಧ ಮಾಡಿದ್ರು. ಆದ್ರೆ ಅವರ ವಿರೋಧವನ್ನ ಮೆಟ್ಟಿ ನಿಂತು ರೇವಣ್ಣ ಅವರು ಅವರ ಮಗನಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸಿಕೊಂಡ್ರು. ಈ ಎರಡು ಕುಟುಂಬದ ಮಧ್ಯೆ ನಡೀತಾ ಇರುವಂತಹ ಈ ಮುಸುಕಿನ ಗುದ್ದಾಟದ ಹಿಂದೆ ದೇವೇಗೌಡರ ದೊಡ್ಡ ಸೊಸೆ ಭವಾನಿ ಹಾಗೂ ಕಿರಿ ಸೊಸೆ ಅನಿತಾ ಮಧ್ಯೆ ಹೊಂದಾಣಿಕೆ ಕೊರತೆನೆ ಮೂಲ ಕಾರಣ. ಇನ್ನೊಂದು ಎಕ್ಸಾಂಪಲ್ ನಿಮಗೆ ನಾನು ಕೊಡ್ತೀನಿ ಕೇಳಿ. ಎಚ್ ಡಿ ಕುಮಾರಸ್ವಾಮಿ ಅವರು ಕಸ್ತೂರಿ ಅನ್ನೋ ಖಾಸಗಿ ಚಾನೆಲ್ ಅನ್ನ ನಡೆಸ್ತಾರೆ. ಅದರ ಮಾಲಕಿ ಅನಿತಾ ಕುಮಾರಸ್ವಾಮಿ. ಆ ಚಾನೆಲ್ ನಲ್ಲಿ ಇಲ್ಲಿ ತನಕ ಒಂದು ದಿನ ಕೂಡ ರೇವಣ್ಣ ಅವರ ಬಗ್ಗೆ ಆಗ್ಲಿ, ಭವಾನಿ ರೇವಣ್ಣ ಅವರ ಬಗ್ಗೆ ಆಗ್ಲಿ ಒಂದೇ ಒಂದು ಕಾರ್ಯಕ್ರಮದ ದೃಶ್ಯಗಳು ಕೂಡ ಪ್ರಸಾರ ಆಗಿಲ್ಲ. ವೀಕ್ಷಕರೇ, ಮಾಡಲೇಬಾರದು ಅನ್ನೋದು ಮಾಲಕಿ ಅನಿತಾ ಕುಮಾರಸ್ವಾಮಿ ಅವರ ಫರ್ಮಾನಂತೆ. ಒಟ್ಟಿನಲ್ಲಿ ಸತ್ಯದ ಬೆಳವಣಿಗೆಯನ್ನ ಗಮನಿಸಿದ್ರೆ ಭವಾನಿ ರೇವಣ್ಣ ಅವರು ನೇರವಾಗಿ ಕುಮಾರಸ್ವಾಮಿ ಅವ್ರನ್ನ ಎದುರು ಹಾಕೊಂಡಿದ್ದಾರೆ.
ತಮಗೆ ತಾವೇ ಟಿಕೆಟ್ ಘೋಷಿಸಿಕೊಂಡಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ಅವರ ವಿರೋಧ ಇದೆ. ಈ ಬಾರಿ ದೇವೇಗೌಡರು ಯಾರ ಪರವಾಗಿ ನಿಲ್ತಾರೆ ಅನ್ನೋದೇ ಸತ್ಯದ ಕುತೂಹಲ.